ಪಂಚಾಯಿತಿ ನೌಕರರನ್ನು ಕೋವಿಡ್ ವಾರಿಯರ್ಸ್ ಎಂದು ಘೋಷಿಸಬೇಕು ಹಾಗೂ ಪಂಚಾಯಿತಿ ನೌಕರರ 24 ತಿಂಗಳ ವೇತನ ನೀಡಬೇಕೆಂದು ಸುರೇಬಾನ್ ಗ್ರಾಮ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಸುರೇಬಾನ್ ಮನಿಹಾಳ ಗ್ರಾಮ ಪಂಚಾಯಿತಿ ಹಾಗೂ ರಾಮದುರ್ಗ ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ನೌಕರರು ತಮ್ಮ ಗ್ರಾಮ ಪಂಚಾಯಿತಿಯ ಮುಂದೆ ಕೋವಿಡ್ ವಾರಿಯರ್ಸ್ ಎಂದು ಘೋಷಿಸಬೇಕು ಮತ್ತು 24 ತಿಂಗಳ ವೇತನವನ್ನು ಕೊಡಬೇಕೆಂದು ಗ್ರಾಮ ಪಂಚಾಯಿತಿಯ ಎದುರು ಪ್ರತಿಭಟನೆ ಮಾಡಿದರು ಗ್ರಾಮ ಪಂಚಾಯಿತಿ ನೌಕರರನ್ನು ಕೋವಿಡ್ ವಾರಿಯರ್ಸ್ ಎಂದು ಘೋಷಿಸಿ ಕೋವಿಡ್ ಕೆಲಸದಲ್ಲಿ ತೊಡಗಿದ್ದಾಗ ಮರಣ ಹೊಂದಿದರೆ ರೂಪಾಯಿ 30 ಲಕ್ಷ ಪರಿಹಾರ ಕೊಡಬೇಕೆಂದು ಹಾಗೂ ನಮ್ಮನ್ನು ಕೊರೋನಾ ವಾರಿಯರ್ಸ್ ಎಂದು ಘೋಷಿಸಬೇಕು ಕೋವಿಡ್ ಎರಡನೇ ಅಲೆ ತಡೆಗಟ್ಟಲು ಗ್ರಾಮ ಪಂಚಾಯಿತಿಯ ನೌಕರರು ಹಗಲು ರಾತ್ರಿ ಎನ್ನದೇ ಜನರಿಗೆ ಕೊರೋನಾ ರೋಗದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಕೊರೋನಾ ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವುದು ಈ ಬಗ್ಗೆ ಇಲಾಖೆ ಆದೇಶ ಮಾಡುವವರಿಗೆ ನೀವು ಗ್ರಾಮ ಪಂಚಾಯಿತಿ ನೌಕರರಿಗೆ ಕೋವಿಡ್ ಕೆಲಸ ಮಾಡಬೇಕು ಎಂದು ಲಿಖಿತವಾಗಿ ತಿಳಿಸಬೇಕು ಹಾಗೂ ಕೋವಿಡ್ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾದರೆ ಚಿಕಿತ್ಸಾ ವೆಚ್ಚವನ್ನು ಪಂಚಾಯಿತಿಯಿಂದಲೇ ಭರಿಸಬೇಕು ಗ್ರಾಮ ಪಂಚಾಯಿತಿ ನೌಕರರಿಗೆ ಕೋವಿಡ್ ಕಿಟ್ಗಳು ಸ್ಯಾನಿಟೈಸರ್ ಮಾಸ್ಕ್ ಇವುಗಳನ್ನು ನೀಡಬೇಕು ಹಾಗೂ ನಮ್ಮ ಕುಟುಂಬದ ಸದಸ್ಯರಿಗೆ ವ್ಯಾಕ್ಸಿನ್ ಚುಚ್ಚುಮದ್ದು ನೀಡಬೇಕು ಇಲ್ಲವಾದಲ್ಲಿ ನಾವು ಕೋವಿಡ್ಗೆ ಸಂಬಂಧಪಟ್ಟ ಕೆಲಸ ಮಾಡುವುದಿಲ್ಲವೆಂದು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ಮಾಡಿದರು ಗ್ರಾಮ ಪಂಚಾಯತ್ ಮುಂದೆ ಒಂದು ಧರಣಿ ಕೂತಿರಿ ನಾವು ಕೊರೋನಾ ವಾರಿಯರ್ಸ್ ಅಂತೇಳಿ ನಮ್ಮನ್ನ ಪರಿಗಣನೆ ಮಾಡಬೇಕು ಅಂತೇಳಿ ಬೇಡಿಕೆ ಇಟ್ಕೊಂಡು ಮತ್ತು ನಮ್ಮ 24 ತಿಂಗಳಿಂದ ವೇತನ ಆಗಿರೋದಿಲ್ಲ ಆದ ಕಾರಣ ನಾವು ಅದರ ಸಲುವಾಗಿ ಧರಣಿ ಮಾಡ್ತಾ ಇದ್ದೀವಿ ಎಣ್ಣೆ ದಿವಸದ ಮುಸ್ಕರ ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಾಧಿಕಾರಿಗಳಿಗೆ ಮನವಿಯೋದು ಕೊಟ್ಟಿದ್ದೀರಿ ನೀವು ಹಾಂ ಕೊಟ್ಟಿದ್ದೇವೆ ಸರ್ ಅದಕ್ಕೆ ಯಾವ ರೀತಿಯಾದಂಥ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ತಾವೇನು ಕೆಲಸ ಮಾಡ್ತಾರೆ ಇಲ್ಲಿ ನಾವು ಸುರಮಾನ್ ಪಂಚಾಯತಿ ಕ್ಲಾಸ್ ಯಾವ್ದರ ಇದಕ್ಕಾಗಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಧರಣಿ ಕೂತ್ರಿ ಇಲ್ಲಿ ನಮ್ಮನ್ನ ಕೊರೋನಾ ವಾರಿಯರ್ಸ್ ಅಂತ ಘೋಷಣೆ ಮಾಡ್ಬೇಕಾಗಿತ್ರಿ ಅದನ್ನ ಸರ್ಕಾರದವ್ರು ಮಾಡ್ಯಾರಂದ್ರೆ ಆದ್ರೆ ಆರ್ಡಿಪಿಆರ್ ಇಲಾಖೆಯಿಂದ ಯಾವುದೇ ರೀತಿ ನಮ್ಗೆ ಲೆಟರ್ ಅದು ಕೊಟ್ಟಿಲ್ಲ ಪಿಡಿಒ ಸರ್ ಲೆಟರ್ ಕೊಟ್ಟಿಂದ ನಾವು ಅದನ್ನ ಒಪ್ಕೋತೇವೆ ಸರ್ ಮತ್ತೆ 24 ತಿಂಗಳಿಂದ ಪೇಮೆಂಟ್ ಆಗ್ತಾ ಇಲ್ಲ ಆ ಪೇಮೆಂಟ್ ಆಗೋದು ಮಟ್ಟನು ನಮ್ಗೆ ಧರಣಿ ಹಿಂದೆ ತಕೊಳ್ಳಂಗಿಲ್ಲ ತಕ್ಕೋಬೇಡ ಅಂತ ಆದೇಶ ಈಗ ಇದಕ್ಕೆ ಸಂಬಂಧಪಟ್ಟಂಗೆ ಮೇಲಾಧಿಕಾರಿಗಳು ಯಾವ ರೀತಿ ನಿಮ್ಮ ಜೊತೆ ಸ್ಪಂದನೆ ಮಾಡ್ತಿದ್ರು ಮ್ಯಾಮ್ ನಾವು ಸರ್ಗೆ ಜೊತೆ ಮಾತಾಡಿದ್ರೆ ಅವರು ಅನುದಾನ ಬಂದಿಲ್ಲ ಮತ್ತು 15 MCAS ಅನುದಾನ ಬಂದಿದ್ದು JBMCA ಹಾಕೇವು ಅದರಿಂದ ನಿಮ್ಗೆ ಪೇಮೆಂಟ್ ಮಾಡಕ್ ಆಗಿಲ್ಲ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಮೇಡಮ್ ಅದನ್ನ ದೇಶಪಾಂಡೆ ಸರ್ ರೀ ಪಿಡಿಒ ಸರ್ ಹಾಂ ಈಗ ಎಒವರಿಗೆ ವಿಷಯ ತಿಳಿಸಿರಿ ನೀವು ಗ್ರಾಮ ಪಂಚಾಯತಿ ತಾಲೂಕಾ ಅಧಿಕಾರಿಗಳಿಗೆ ಈಗ ನಮ್ಮ ಸರ್ ಲೆಟರ್ ಕೊಟ್ಟವರು ಸರ್ ಯುವ ಸರ್ ಮತ್ತು ಜಿಲ್ಲಾ ಪಂಚಾಯತಿ ಹಾಂ ಇದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಇನ್ನೂ ಆ್ಯಕ್ಷನ್ ತೊಗೊಂಡಿಲ್ಲ ಈಗ ಇದು ನಿಮ್ಮ ಬೇಡಿಕೆ ಈಡೋರಿಗೂ ಯಾವ ರೀತಿ ಹೆಂಗಿದೆ ವರದಿ BM ಚಿಕ್ಕಪ್ಪ BMD TV ರಾಮದುರ್ಗ